ದೊಡ್ಡಬಳ್ಳಾಪುರ ಕಮಲವನ್ನ ಅರಳಿಸುವ ಪ್ರಯತ್ನ ಬಹಳ ಜೋರಾಗಿ ನಡೀತಾ ಇದೆ ಬಿಜೆಪಿ ಅಭ್ಯರ್ಥಿಗೆ ಕ್ಷೇತ್ರದಲ್ಲಿ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ದೊಡ್ಡಬಳ್ಳಾಪುರ ಕಮಲ ಅರಳಿಸುವ ಪ್ರಯತ್ನ ಜೋರಾಗಿ ನಡೀತಾ ಇದೆ ಬಿಜೆಪಿ ಅಭ್ಯರ್ಥಿಗೆ ಕ್ಷೇತ್ರದಲ್ಲಿ ಹೋದಲು ಬಂದಲ್ಲೆಲ್ಲ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅದರಲ್ಲೂ ಇವತ್ತು ಬಿಜೆಪಿ ಅಭ್ಯರ್ಥಿ ಧೀರಜ್ ಮುನಿರಾಜು ಅವರ ಪರವಾಗಿ ಸಚಿವ ಆರ್ ಅಶೋಕ್ ಪ್ರಚಾರ ನಡೆಸಿದ್ದು ಕಾರ್ಯಕರ್ತರಲ್ಲಿ ಮತ್ತಷ್ಟು ಉತ್ಸಾಹವನ್ನು ತಂದಿದೆ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಚನ್ನವೀರನಹಳ್ಳಿಯಲ್ಲಿ ಪಕ್ಷದ ಅಭ್ಯರ್ಥಿ ಧೀರಜ್ ಮುನಿರಾಜು ಪರವಾಗಿ ಮತಯಾಚನೆಯನ್ನು ಮಾಡಿದರು ಅದಕ್ಕೂ ಮುನ್ನ ಗ್ರಾಮಸ್ಥರನ್ನು ಉದ್ದೇಶಿಸಿ ಆರ್ ಅಶೋಕ್ ಭಾಷಣವನ್ನು ಮಾಡಿದರು ಅಭ್ಯರ್ಥಿ ಧೀರಜ್ ಆರ್ ಅಶೋಕ್ ಮಾದರಿಯಲ್ಲೇ ಕೆಲಸ ಮಾಡಬೇಕಾಗಿದೆ ಕೋವಿಡ್ ಸಮಯದಲ್ಲಿ ಆಸ್ಪತ್ರೆ ನಿರ್ಮಾಣ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಸಾರಿಗೆ ಇಲಾಖೆಯ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿರುವ ನಾಯಕ ಆರ್ ಅಶೋಕಣ್ಣ ಅವರಂತ ಹೇಳಿದರು ಅಶೋಕಣ್ಣ ಅವರು ನನ್ನ ಗುರು ಅವರ ಆದರ್ಶಗಳು ನನಗೆ ಸ್ಫೂರ್ತಿ ಹಾಗಾಗಿ ಬದಲಾವಣೆಗಾಗಿಯೇ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಮತ ನೀಡಿ ಅಂತ ಅಭ್ಯರ್ಥಿ ಧೀರಜ್ ಮುನಿರಾಜು ಮತಯಾಚನೆ ಮಾಡಿದರು ಚನ್ನವೀರನಹಳ್ಳಿ ಗ್ರಾಮದ ಎಲ್ಲ ತಾಯಂದ್ರು ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಚನ್ನವೀರನಹಳ್ಳಿಯಲ್ಲಿ ಎಲ್ಲ ತಾಯಂದ್ರು ಸೇರಿದ್ದೀರಾ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳು ಕಾರ್ಯಕರ್ತ ಬಂಧುಗಳು ಎಲ್ಲ ಹಿರಿಯರು ಎಲ್ಲ ಯುವಕ ಮಿತ್ರರು ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನೀವು ಸೇರಿದ್ದೀರಾ ಇವತ್ತು ನಾವೆಲ್ಲ ಇಲ್ಲಿ ಬಂದಿರುವಂತದ್ದು ನಮ್ಮ ನೆಚ್ಚಿನ ನಾಯಕರಾದಂತಹ ಆರ್ ಅಶೋಕ್ ಸಾಹೇಬರು ಬಂದಿರುವಂತದ್ದು ಮೇ 10ನೇ ತಾರೀಕು ನಡೆಯಿರುವಂತಹ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮೆಲ್ಲರ ಅಮೂಲ್ಯವಾದ ಮತವನ್ನ ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರುತಿಗೆ ನೀಡಲಿಕ್ಕೆ ಚನ್ನವೀರನಹಳ್ಳಿ ಗ್ರಾಮದ ಎಲ್ಲ ತಾಯಂದ್ರು ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಚನ್ನವೀರನಹಳ್ಳಿಯಲ್ಲಿ ಎಲ್ಲ ತಾಯಂದ್ರು ಸೇರಿದ್ದೀರಾ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಹಾತ್ಮ ಗಾಂಧೀಜಿನೇ ಬೇರೆ ಇವರೇ ಬೇರೆ ಅಂತ ಸುಮ್ಮನೆ ಹೆಸರಿಟ್ಕೊಂಡಿದ್ರ ಓಟ್ ಬರಲಿ ಅನ್ನೋ ದೃಷ್ಟಿಯಿಂದ ಅವ್ರು ಹೆಸರಿಟ್ಕೊಂಡಿದ್ದಾರೆ ಅದಕ್ಕೇನು ನಾವ್ಯಾರು ಗೌರವ ಕೊಡೋ ಅಂತ ಅವಶ್ಯಕತೆ ಇಲ್ಲ ನಮ್ಮ ಒರಿಜಿನಲ್ ಗಾಂಧಿ ಮಹಾತ್ಮ ಗಾಂಧೀಜಿಯವರು ಇವ್ರು ಇಟ್ಕೊಂಡಿರುವಂತದ್ದು ಡೂಪ್ಲಿಕೇಟ್ ಹೆಸರು ಇಂಥ ಹೆಸರಿಟ್ಕೊಂಡು ಇವತ್ತು ಕಾಂಗ್ರೆಸ್ ಪಾರ್ಟಿ ಜನರಿಗೆ ಒಂದು ರೀತಿ ಮೋಸ ಮಾಡಕ್ಕೆ ಹೊರಟಿದೆ ನೀವು ಕೂಡ ನೋಡಿದ್ದೀರಾ ದೊಡ್ಡಬಳ್ಳಾಪುರದಲ್ಲಿ ಎಂಎಲ್ಎ ಎಲೆಕ್ಟ್ ಆದ್ಮೇಲೆ ಏನ್ ಕೆಲಸ ಮಾಡಿದ್ದಾರೆ ಏನ್ ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲಿ ಬಗರ್ಕುಂ ಸಾಗುವಳಿ ಇರ್ಬೋದು 94C ಮನೆ ಇರ್ಬೋದು ಇವೆಲ್ಲ ಏನೇನು ಆಗಿದೆ ಅನ್ನೋದನ್ನ ನೀವೆಲ್ಲ ಒಂದ್ಸರಿ ಜ್ಞಾಪಕ ಮಾಡಿದ್ದೀರಿ ಆ ದೃಷ್ಟಿಯಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡುವ